नमस्कार, नानु पृथ्वीराज हारनहळ्ळि। पुलकेशी नगरदल्लि दलित अस्त्र प्रयोग माड्लागुत्ता अन्नुवंत प्रश्ने, अखंड श्रीनिवास मूर्तिगे याकिल्ल टिकेट अन्नुवंत प्रश्ने, दलित नायक हाली शासकनिगे टिकेट निराकरणे माड्लागिदे। इष्टु दिन लक्ष्मण सवदि अवरिगे टिकेट मिस् आगिद्दु, जगदीश शेट्टर अवरिगे टिकेट मिस् आगिद्दु, संगण्ण करडि अवर विचार एत्तुकोंडिद्रु कांग्रेस नवरु। नोडि, लिंगायतरिगे मोस माड्ता इद्दारे, इवर मेले याद आरोप इलांत सदर्भल या टिकेट मिस आंत कांग्रेस नायक महान नायक प्रश्न दलित शासकन अन्याय आगता है याकता कांग्रेस पक्षदे अन्याय टिकेट को अब अखंड श्रीनिवास मूर्ति मेले भ्रष्टाचार आरोप इला आड़ विरोधी अलू कूड़ा इला क्षेत्र कपु चुके अखंड श्रीनिवास मूर्ति मेले इना दलित समुदाय के सेरुवंतवरु अवर मनेयन्न सुट्टाकलागित्तु। ई संदर्भदल्लू कांग्रेस नायकरु अवर परवागि निंतिरलिल्ल, अवरिगे टिकेट अन्न तप्पिसिद्दारे याव कारणक्के अन्नुवंतद्दे प्रश्ने। लिंगायत अस्त्रवन्न प्रयोग माड्ता इद्दरु कांग्रेस नवरु, दलित अस्त्रवन्न बीजेपी अवरु प्रयोग माडुवंत साध्यते इदे। अखंड श्रीनिवास मूर्ति अवर विचारक्के संबंधपट्टंते इल्लि तन्न कडेयवरिगे टिकेट अन्न कोडिसलिक्कोस्कर डीके शिवकुमार अवरु पट्टन्न हिडिदु ಗೆದ್ದಿದ್ದಾರೆ। ಈ ಹಿಂದೆನೂ ಕೂಡ ಒಬ್ಬ ಶಾಸಕನ ಅಂದ್ರೆ ಕಾಂಗ್ರೆಸ್ ಶಾಸಕನ ಮನೆಗೆ ಬೆಂಕಿ ಬಿದ್ದಿದ್ರು ಕೂಡ ಒಬ್ಬರು ಅವರ ಪರವಾಗಿ ನಿಂತುಕೊಂಡಿರಲಿಲ್ಲ। ಅದು ಡಿಕೆ ಶುಕುಮಾರ್ ಅವರ ಬಂಟ ಅಂತಾನೆ ಕರೆಸಿಕೊಳ್ಳುವಂತ ವ್ಯಕ್ತಿ ಮೇಲೆ ಆರೋಪ ಬಂದಂತ ಟೈಮ್ ನಲ್ಲಿ ಅದರ ಬಗ್ಗೆ ಮಾತಾಡಲಿಲ್ಲ, ಅವರ ಪರವಾಗಿ ನಿಂತುಕೊಂಡಿದ್ರು, ಅವರ ಮೇಲೆ ಒಂದು ಅಮಾನತ್ತನ್ನು ಕೂಡ ಮಾಡಲಿಲ್ಲ, ಸಸ್ಪೆಂಡ್ ಅನ್ನು ಮಾಡಲಿಲ್ಲ। ಇಂತಹ ಸಂದರ್ಭದಲ್ಲಿ ಸಹಜವಾಗಿ ಬಿಜೆಪಿಗೆ ಇದು ಎಲೆಕ್ಷನ್ ಅಸ್ತ್ರ ಆಗುವಂತ ಎಲ್ಲಾ ಸಾಧ್ಯತೆ ಇದೆ। ಬಿಜೆಪಿ ಅವರು ಕಾರಣವಿಲ್ಲದೆ ಟಿಕೆಟ್ ನಿರಾಕರಿಸಿದ್ರು ಅಂತ ಹೇಳಿದ್ರು। ಶೆಟ್ಟರ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಎಲ್ಲಾ ಮಹಾನ್ ನಾಯಕರು ಕಾಂಗ್ರೆಸ್ನಲ್ಲಿ ಕಾರಣವಿಲ್ಲದೆ ಅಖಂಡಾಗಿ ಟಿಕೆಟ್ ನಿರಾಕರಣೆ ಮಾಡಲಾಗಿದೆ। ಶೆಟ್ಟರ್ ವಿಚಾರದಲ್ಲಿ ಲಿಂಗಾಯತ ಅಸ್ತ್ರ ಕಾಂಗ್ರೆಸ್ ಪ್ರಯೋಗ ಮಾಡಿದ್ರೆ, ಅಖಂಡ ವಿಚಾರದಲ್ಲಿ ದಲಿತಾಸ್ತ್ರ ಪ್ರಯೋಗ ಮಾಡಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ। ಕುಲಕೇಶಿ ನಗರ ಹೊಸ ಮುಖ ಕೊಡ್ತೀವಿ, ಕುಲಕೇಶಿ ನಗರ ಹೊಸ ಮುಖ ಕೊಡ್ತೀವಿ। ದಲಿತ ಅಸ್ತ್ರ ಆಗುವಂತ ಎಲ್ಲಾ ಚಾನ್ಸಸ್ ಇದೆ ಬಿಜೆಪಿಗೆ। ದಲಿತ ಅಸ್ತ್ರ ಪುಲಕೇಶಿ ನಗರದ ದಲಿತ ಶಾಸಕ ಅಖಂಡ ಶ್ರೀನಿವಾಸ ಮೂರ್ತಿಗೆ ಟಿಕೆಟ್ ಮಿಸ್ ಆಗಿರುವಂತದ್ದು, ಮುಸ್ಲಿಂ ಓಲೈಕೆಗಾಗಿ ಟಿಕೆಟ್ ನಿರಾಕರಿಸಿದ ಕಾಂಗ್ರೆಸ್ ಅನ್ನುವಂತ ಪ್ರಶ್ನೆ ಇದೆ। ಮುಸ್ಲಿಂ ಬಾಹುಳ್ಯದ ಕ್ಷೇತ್ರ ಅಂತ ದಲಿತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆಯಾ? ಅಲ್ಲಿ ಯಾವುದೇ ಓಲೈಕೆ ಇದ್ದರೂ ಕೂಡ ಮುಸ್ಲಿಮರಿಗೆ ಏನು ಟಿಕೆಟ್ ಕೊಡ್ಲಿಕ್ಕೆ ಆಗೋದಿಲ್ಲ, ರಿಸರ್ವೇಷನ್ ಕಾನ್ಸ್ಟಿಟ್ಯೂಯೆನ್ಸಿ ಆಗಿರುವಂತ ಹಿನ್ನೆಲೆಯಲ್ಲಿ ಅವರಿಗೆ ಟಿಕೆಟ್ ಕೊಡಬೇಕಾಗಿದೆ। ತನ್ನದೇ ಆದಂತ ಮುಸ್ಲಿಂ ವೋಟ್ ಬ್ಯಾಂಕ್ ಇದ್ದರೂ ಕೂಡ ಟಿಕೆಟ್ ಇಲ್ಲ, ಮುಸ್ಲಿಂ ನಾಯಕ ಜಮೀರ್ ಅಹಮದ್ ಬೆಂಬಲವಿದ್ದರೂ ಕೂಡ ಟಿಕೆಟ್ ಕೊಟ್ಟಿಲ್ಲ, ಅಹಿಂದ ನಾಯಕ ಸಿದ್ದರಾಮಯ್ಯ ಬೆಂಬಲವಿದ್ದರೂ ಕೂಡ ಟಿಕೆಟ್ ಇಲ್ಲ। ಮನೆಗೆ ಬೆಂಕಿ ಬಿದ್ದಿದ್ದರೂ ಸಿಗದ ಸೂಕ್ತ ಬೆಂಬಲ ಅವತ್ತಿನಿಂದಲೂ ಕೂಡ ಬೇರೆವರದೆಲ್ಲ ಮಾತನಾಡ್ತಾರೆ ಕಾಂಗ್ರೆಸ್ ನಾಯಕರು,